ಜನವಿರೋಧಿ ಹಾಗೂ ಭ್ರಷ್ಟಾಚಾರ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಖಂಡಿಸಿ ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರ ಕರೆ ಮೇರೆಗೆ ವಿಜಯಪುರ ನಗರದ ಶ್ರೀ ಸಿದ್ದೇಶ್ವರ ದೇವಸ್ಥಾನದ ಎದುರು ಬಿಜೆಪಿ ಜಿಲ್ಲಾ ಘಟಕದ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು. ಜಾರ್ಖಂಡ್ ರಾಜ್ಯದ ಕಾಂಗ್ರೆಸ್ ಪಕ್ಷದ ಒಬ್ಬ ಹಿರಿಯ ಸಂಸದರಾಗಿರತಕ್ಕಂತ ತೀರಾ ಸಾವು ಅಂತಕಂತವರ ಮನೆಯಲ್ಲಿ ಸುಮಾರು 500 ಕೋಟಿಗಿಂತ ಜಾಸ್ತಿ ದುಡ್ಡು ಸಿಕ್ಕಿರತಕ್ಕಂತದ್ದು ಕರ್ನಾಟಕದಲ್ಲಿ ತೆಲಂಗಾಣ ಚುನಾವಣೆಗಿಂತ ಪೂರ್ವದಲ್ಲಿ ಒಂದು ಕಡೆ 50 ಕೋಟಿ ಒಂದು ಕಡೆ 40 ಕೋಟಿ ಸುಮಾರು 106 ಕೋಟಿ ಇಲ್ಲಿ ಸಿಕ್ಕಿರತಕ್ಕಂತದ್ದು ದಿನನಿತ್ಯ ಕಾಂಗ್ರೆಸ್ ಆಡಳಿತ ಇರತಕ್ಕಂತ ಕಾಂಗ್ರೆಸ್ ನ ಸಂಸದರು ಇರಬಹುದು ಶಾಸಕರು ಇರಬಹುದು ಸಚಿವರು ಇರಬಹುದು ಕೇವಲ ದುಡ್ಡು ತಿಂತಕ್ಕಂತ ಕೆಲಸದಲ್ಲಿ ಭಾಗಿಯಾಗಿರತಕ್ಕಂತ ಸಂದರ್ಭದಲ್ಲಿ ಇವತ್ತು ಆ ಒಂದು ಘಟನೆಯನ್ನು ಖಂಡಿಸಿ ಕರ್ನಾಟಕದ ಭಾರತೀಯ ಜನತಾ ಪಾರ್ಟಿ ರಾಜ್ಯ ಅಧ್ಯಕ್ಷರಾಗಿರತಕ್ಕಂತ ಶ್ರೀ ಬಿ ವೈ ವಿಜೇಂದ್ರ ಅವರ ಕರೆ ಮೇರೆಗೆ ಇವತ್ತು ವಿಜಯಪುರ ನಗರದಲ್ಲಿ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಯ ಸನ್ನಿಧಿಯಲ್ಲಿ ಜಿಲ್ಲಾ ಘಟಕದ ವತಿಯಿಂದ ಹಮ್ಮಿಕೊಂಡಿರತಕ್ಕಂತ ಈ ಪ್ರತಿಭಟನಾ ರ್ಯಾಲಿಯ ಅಧ್ಯಕ್ಷತೆಯನ್ನು ವಹಿಸಿರತಕ್ಕಂತ ಆತ್ಮೀಯ ಶ್ರೀ ಆರ್ ಎಸ್ ಪಾಟೀಲ್ ಕುಚ್ಚವಾಡ್ರ ಅವರೇ ಇದೀಗ ತಮ್ಮನ್ನು ಉದ್ದೇಶ ಮಾತನಾಡಿರತಕ್ಕಂತ ಆತ್ಮೀಯ ಶ್ರೀ ವಿಜಯಗೌಡ ಪಾಟೀಲ್ ಅವರೇ ಪ್ರಾರಂಭದಲ್ಲಿ ಮಾತನಾಡಿರತಕ್ಕಂತ ರೈತ ಮುತ್ಯಾ ಜಿಲ್ಲಾ ಅಧ್ಯಕ್ಷರಾಗಿರತಕ್ಕಂತ ಕಾಸುಗೌಡ ಬಿರಾದಾರ್ ಅವರೇ ರಾಜು ಬಗಿಮಠ ಅವರೇ ಬಾಬು ಡಾಕ್ಟರ್ ಬಾಬೂರ್ ಅವರೇ ಹಾಗೂ ಮಲ್ಲಿಕಾರ್ಜುನ ಜೋಗೂರ್ ಅವರೇ ಪ್ರಕಾಶ್ ಅಕ್ಕಲಕೋಟ ಅವರೇ ಜಿಲ್ಲಾ ಚಲವಾದಿ ಅವರೇ ಮಹಿಳಾ ಮೋರ್ಚಾ ಜಿಲ್ಲಾ ಅಧ್ಯಕ್ಷಿಣಿ ಅವರೇ ಶ್ರೀಮಂತ ಉಮರಾಣಿ ಅವರೇ ಹಾಗೂ ನಮ್ಮ ನಗರಸಭೆ ಸದಸ್ಯರಾಗಿರತಕ್ಕಂತ ಬಿರಾದಾರ್ ಅವರೇ ಹಾಗೂ ಇಲ್ಲಿ ರಾಜು ಮಗಿಮಠ ಅವರೇ ಐವಳ್ಳಿ ಅವರೇ ಹಾಗೂ ಎಲ್ಲ ನಮ್ಮ ಪಕ್ಷದ ಅಭಿಮಾನಿ ಪದಾಧಿಕಾರಿ ಬಂಧು ಭಗಿನಿಯರೇ ಈ ಒಂದು ಕರ್ನಾಟಕದಲ್ಲಿ 6 ತಿಂಗಳ ಹಿಂದೆ ನಮ್ಮ ತಪ್ಪಿನಿಂದ ಆಕಸ್ಮಿಕವಾಗಿ ಅಧಿಕಾರಕ್ಕೆ ಬಂದಿರತಕ್ಕಂತ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಉಪಮುಖ್ಯಮಂತ್ರಿ ಆಗಿರತಕ್ಕಂತ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಕೇವಲ ಬಿಟ್ಟಿ ಭಾಗ್ಯಗಳ ಬಗ್ಗೆ ಹೇಳ್ತಾ ಕಾಲ ಹರಿತ ಕಳಿತಕ್ಕಂತ ಸಂದರ್ಭದಲ್ಲಿ ಇವತ್ತು ಜಾರ್ಖಂಡ್ ರಾಜ್ಯದಲ್ಲಿ ದಿವಸ ಸಾವು ಅಂತಕಂತ ಒಬ್ಬ ಎಂಪಿ ಅವರು ಮೊನ್ನೆ ಒಂದು ಧರಣಿ ಮಾಡಿದ್ರು ಹೋರಾಟ ಮಾಡಿದ್ರು ಅವರು ಪೆಟ್ರೋಲ್ ದರ ಜಾಸ್ತಿ ಆದಾಗ ಅವರು ಸೈಕಲ್ ತಗೊಂಡು ಬಂದಿದ್ರು ಅವರು ತುರ್ಕಿ ಸಲುವಾಗಿ ಅಂದ್ರೆ ಮನೆಯಾಗ 600 ಕೋಟಿ 1000 ಕೋಟಿ ರೂಪಾಯಿ ಇಟ್ಕೊಂಡು ಸೈಕಲ್ ತಗೊಂಡು ಬಂದಿದ್ರು ಅವರು ನಾಟಕ ಮಾಡಕ್ ನಾಟಕ ಅದು ನಿಜವಾಗ್ಲೂ ಅವರು ಆ ರೀತಿ ಇದ್ರೆ ಹೋರಾಟ ಮಾಡಿದ್ರೆ ಸಾರ್ಥಕ ಆಗತ್ತೆ ಅದು ಅವ್ರು ಬದುಕ ಹಂಗಿಲ್ಲ ಒಬ್ಬನ ಮನೆಯಾಗ 1000 ಕೋಟಿ ಅದ ಅವನು ಎಂತ ಬ್ಯಾಂಕ್ ಚಕ್ಕಿಸ್ಬೇಕು ಅವ್ರ ಮುಂದೆ ಬ್ಯಾಂಕ್ನಾಗ ಇರಂಗಿಲ್ಲ ಬ್ಯಾಂಕ್ನಾಗ ಹೋದ್ರೆ ಒಂದ್ 10 ಲಕ್ಷ ಕೇಳಿದ್ರೆ ಆಗಿಂದ ಕೊಡದ್ ದೊಡ್ಡ ಬ್ಯಾಂಕ್ನಾಗ ಇನ್ನೊಂದು ತಾಸು ಬಿಟ್ಟು ಬರೀ ನಾಳೆಗೆ ಬರೀ ಅಂತಾರ ಆ ಎಂಪಿ ಮನೆಯಾಗ ಕಾಂಗ್ರೆಸ್ನ ಎಂಪಿ ಮನೆಯಾಗ 506 ಕೋಟಿ ರೂಪಾಯಿ ಇವತ್ತು ಎಣಸೋದು ಆಗ್ತಾ ಇಲ್ಲ ಅಲ್ಲಿ ಎಣಸಾಕ ಒಂದ್ 106 ಮಂದಿ ಕೂತಾರ ಅಲ್ಲಿ ಮಷಿನ್ ತಗೊಂಡು ಕೂತಾರ ಅವರು ಎಣಸಾಕ ಆಗವಲ್ದು ಇವರು ಗರಿಬಿ ಹಠ ಮಾಡಿರ್ತಕ್ಕಂತ ಕಾಂಗ್ರೆಸ್ ಪಕ್ಷ 60 ವರ್ಷ ದೇಶವನ್ನು ಹಾಳು ಮಾಡಿ ಬಡವರು ಉದ್ಧಾರ ಮಾಡಲಾರ್ದೇನೆ ಜಾತಿ ಜಾತಿಯ ಜನವನ್ನು ಹಚ್ಚಿ ಈ ರೀತಿ ತಮ್ಮ ಎಲ್ಲ ಸೈನಿಕ ಸಂಪತ್ತನ್ನ
ಯಾರು ಕಾಂಗ್ರೆಸ್ ಆರೋಪ ಮಾಡಿರತಕ್ಕಂತ ನಾಯಕರು ಇದ್ದಾರೆ ಅವರು ಮನೆ ತುಂಬುವಂತ ಕೆಲಸವನ್ನು ಮಾಡಿದ್ದಾರೆ ವಿನಃ ಭಾರತೀಯ ಜನತಾ ಪಾರ್ಟಿ ಭಾರತೀಯ ಜನಸಂಘದಿಂದ ಬಂದಿರತಕ್ಕಂತ ಭಾರತೀಯ ಜನತಾ ಪಾರ್ಟಿ ಆ ರೀತಿ ಯಾವ ಹೇಳಿ ಕೆಲಸವನ್ನು ಮಾಡಿಲ್ಲ ಅಂತಕ್ಕಂತ ಮಾತನ್ನು ಹೇಳಕ್ಕೆ ಬಯಸ್ತೀನಿ ಬಂದವರೇ ಇವತ್ತು ಆ ಒಂದು ಒಬ್ಬರ ಮನೆ ಅಲ್ಲ ಇದು ಕರ್ನಾಟಕದಲ್ಲಿ ನೂರಾರು ಕೋಟಿ ಸಿಕ್ಕು ತೆಲಂಗಾಣಕ್ಕಿಂತ ಮೊದಲು ತೆಲಂಗಾಣ ಗೆದ್ದಿರಿ ಬಾ ದೊಡ್ಡ ಶಬಾಸ್ಕಿರಿ ಪಡ್ಕೊಳಕ್ ಹೋಗ್ಬೇಡ್ರಿ ತೆಲಂಗಾಣ ಹೆಂಗ್ ಗೆದ್ದಿರಿ ಅವ್ರಿಗೆ ಗೊತ್ತಾಯ್ತದು ಕರ್ನಾಟಕದ ದುಡ್ಡು ಎಲ್ಲ ಅಲ್ಲೇ ಹಾಕಿರಿ ನೀವು ಇಲ್ಲಿ ಬರಗಾಲಕ್ಕೆ ಒಂದು ಸಾವಿರ ಎರಡು ಸಾವಿರ ಪರಿಹಾರ ಕೊಡಕ್ ರೈತರ ದುಡ್ಡು ಇಲ್ಲ ನಿಮ್ಮ ಕಡೆ ಎಲ್ಲ ಸಾವಿರಾರು ಕೋಟಿ ಓದ್ಕಂದ್ರೆ ಚೆಲ್ಲಿರಿ ತೆಲಂಗಾಣಕ್ಕೆ ನೀವು ಅಲ್ಲೇನು ಬಾಧ ಸಾವಿರ ಎತ್ತಿರೋದಿಲ್ಲ ಮತ್ತೆ ಬೇರೆ ಆದ್ರೆ ಭಾರತೀಯ ಜನತಾ ಪಾರ್ಟಿ ಮೇಲೆ ವಿನಾಕಾರ ವಿಜುಗೋಡ್ರಿ ಅಂದ್ರೆ ವಿನಾಕಾರನ ಸುಳ್ಳು ಆರೋಪಗಳನ್ನು ಮಾಡಿ ಜನರು ನಂಬಿಸಿ ಏನೇನೋ ಮಾಡಿದ್ರೆ ನೀವೆಲ್ಲ ಇವತ್ತು ಭಾರತೀಯ ಜನತಾ ಪಾರ್ಟಿ ಮತ್ತು ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಮ್ಮ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರ ನೇತೃತ್ವದಲ್ಲಿ ಜೆ ಪಿ ನಡ್ಡಾ ಅವರ ನೇತೃತ್ವದಲ್ಲಿ ನಮ್ಮ ರಾಜ್ಯದ ಅಧ್ಯಕ್ಷರು ಮತ್ತು ವಿರೋಧ ಪಕ್ಷ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ ಅವರು ಹಿಂದಿನ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರು ಇವರೆಲ್ಲರ ನೇತೃತ್ವದಲ್ಲಿ ರಾಜ್ಯದಿಂದ ಇವತ್ತಿನ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಬಂದಿದೆಯೋ ಇದನ್ನು ಇದು ಈ ಆಡಳಿತ ಹೋಗುವವರೆಗೂ ಕೂಡ ನಮ್ಮ ಹೋರಾಟ ನಿಲ್ಲೋದಿಲ್ಲ ಅಂತಕ್ಕಂತ ಮಾತನ್ನು ಹೇಳಕ್ ಬಯಸ್ತೀನಿ ಬಂಧುಗಳೇ. ಇವತ್ತು ಕಾಂಗ್ರೆಸ್ ಏನು ಅಂತ ಹೇಳಿದ್ರೆ ಮಾಧ್ಯಮದಾಗ ನೋಡಕತ್ತೀರಿ ನೀವೆಲ್ಲ ನೇರು ಅವರು ಏನ್ ತಪ್ಪು ಮಾಡಿದ್ರು ದೇಶಕ್ಕೆ ಅಂತಕ್ಕಂಥದ್ದು ಕಾಶ್ಮೀರ ಸಮಸ್ಯೆಗೆ ಕಾರಣ ಯಾರು ಅಂತಾರೆ ಜವಾಹರ್ಲಾಲ್ ನೆಹರು ಕಾಂಗ್ರೆಸ್ ಕಾರಣ ಅಂತಕ್ಕಂಥ ಮಾತನ್ನ ಬಹಳ ಖಡಾಖಂಡಿತವಾಗಿ ಹೇಳಕ್ ಬಯಸ್ತೀನಿ ಬಂಧುಗಳೇ. ನಾವು ಎಷ್ಟು ಮಂದಿ ಸತ್ರು ಅಲ್ಲಿ ಅಧಿಕಾರಿಗಳು ಮೊನ್ನೆ ಒಬ್ಬನೇ ಒಬ್ಬ ಮಗ ಪ್ರಾಂಜಲ್ ಅಂತಕ್ಕಂಥ ಕ್ಯಾಪ್ಟನ್ ಕಾಶ್ಮೀರದಾಗ ಹುತಾತ್ಮ ಒಬ್ರು ಇಬ್ರು ಅಲ್ಲ ಇನ್ನು ಮಾಧ್ಯಮದಾಗ ತೋರಿಸಿದ ಸುಮಾರು 50,000ಕ್ಕಿಂತ ಹೆಚ್ಚು ಅಧಿಕಾರಿಗಳು ಸಾರ್ವಜನಿಕರು ಮಲ್ನಾಗಿ ಹೋಗಿದ್ದಾರೆ ಅಲ್ಲಿ ರಕ್ತ ಹರ ಹೋಗಿದ್ ಕಾಶ್ಮೀರದೊಳಗೆ ಕಾಶ್ಮೀರಿ ಪಂಡಿತರಂತೂ ಅಲ್ಲಿ ಮನೆ ಬಿಟ್ಟು ಓಡಿ ಬಂದಾರೆ ಕಾಶ್ಮೀರ ಬಿಟ್ಟು. ಇವತ್ತು ಸುಪ್ರೀಂ ಕೋರ್ಟ್ ನಮ್ಮ ಸರ್ಕಾರ 2019 ಏನ್ ತೆಗೆದುಕೊಂಡು ನಿರ್ಣಯ ತಗೊಂಡಿದ್ರು ಕಾಶ್ಮೀರ ಕೊಟ್ಟಿರ್ತಕ್ಕಂತ 375 ವಿಧಿಯನ್ನು ತೆಗೆದುಹಾಕಿ ಈ ದೇಶ ಒಂದೇ ಅಂತಕ್ಕಂತ ಭಾವನೆಯಿಂದ ಭಾರತೀಯ ಜನಸಂಘವನ್ನು ಸ್ಥಾಪನೆ ಮಾಡಿರ್ತಕ್ಕಂತ ದಿವಂಗತ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ದೇಶವೇ ಇತ್ತು. ಏಕ್ ದೇಶ ಮೇ ದೋ ನಿಶಾನ್ ದೋ ಪ್ರಧಾನ್ ದೋ ವಿಧಾನ್ ನೈ ಚಲೇಗಿ ನೈ ಚಲೇಗಿ ಅಂತಕ್ಕಂತ ಘೋಷಣೆ ಹಾಕಿ ಕಾಶ್ಮೀರದ ಶರಣೆಯಲ್ಲಿ ತ್ಯಾಗ ಬಲಿದಾನ ಆಗಿರ್ತಕ್ಕಂತ ನಮ್ಮ ಅಧ್ಯಕ್ಷ ಸಂಸ್ಥಾಪಕ ಅಧ್ಯಕ್ಷರ ಕನಸು ಇವತ್ತು ನಮ್ಮ ನರೇಂದ್ರ ಮೋದಿ ಅವರು 2019 ಈಡೇರಿಸಿದ್ರು. ಕೆಲವು 23 ಸಂಘಟನೆಗಳು ಸುಪ್ರೀಂ ಕೋರ್ಟ್ಗೆ ಹೋಗಿದ್ರು ಅವರು ಎಂದು ಸರಿಯಲ್ಲ ಕೇಂದ್ರ ಮಾಡಿರ್ತಕ್ಕಂಥದ್ದು ಅಂತ ಹೇಳ್ಕೊಂಡು ಕಾನೂನೇ ಗೊತ್ತಿಲ್ಲ ಕಾಂಗ್ರೆಸ್ ಅವರಿಗೆ 375 ಬಂದಾಗ ಯಾವಾಗ ಬಂದಿತ್ತದು ಅವಾಗ ಕಾಶ್ಮೀರದ ರಾಷ್ಟ್ರಪತಿ ಆಡಳಿತ ಅವಾಗ ರಾಷ್ಟ್ರಪತಿ ಆಡಳಿತದ ಬಂದಿತ್ತು. ಇದು ಯಾವಾಗ ಈ ಕೇಸ್ ಯಾವ ತಂದದ್ದು ಅಂತ ಹೇಳಿದ್ರೆ 2019 ಕೂಡ ಕಾಶ್ಮೀರ ರಾಷ್ಟ್ರಪತಿ ಆಡಳಿತ ಅಲ್ಲಿ ಅಷ್ಟು ಕಾನೂನು ಜ್ಞಾನ ಇಲ್ಲ ಅವರಿಗೆ ರಾಷ್ಟ್ರಪತಿ ಹಾಕಿದ್ರು ರಾಷ್ಟ್ರಪತಿ ತಗೋದಾರ ಇದು ಕಾನೂನು ನಮ್ಮ ಇದು ಇಲ್ಲ ಅವರಿಗೆ ಕಾಂಗ್ರೆಸ್ ಅವರಿಗೆ. ಇವತ್ತು ಆ ಒಂದು ಕಾಶ್ಮೀರದ ಘಟನೆ ಇಡೀ ದೇಶ ನೋಡಕತ್ತಿ ಇವತ್ತು ಇಡೀ ದೇಶ ನೋಡಕತ್ತಿ ಇವತ್ತು ಎಷ್ಟು ನಮ್ಮ ಸೈನಿಕರು ಎಷ್ಟು ನಾಯಕರು ಎಷ್ಟು ಜನ ಅಲ್ಲಿ ಬಲಿದಾನ ಆದ್ರು ಆ ಕಾಶ್ಮೀರ ಪಂಡಿತರ ಶಾಪ ಈ ದೇಶಕ್ಕಾಗಿರ್ತಕ್ಕಂಥ ಸೈನಿಕರ ಬಲಿದಾನದ ಶಾಪ ಇವತ್ತು ಕಾಂಗ್ರೆಸ್ಗೆ ಐತಿ. ಅವ್ರು ಏನಾದ್ರು ಕನಸು ಕಂಡ್ರು ಹಿಂದೆ ಅವ ಕೂಟ ಕಟ್ಕೊಂಡು ರಾಹುಲ್ ಗಾಂಧಿ ಅವರು ಭಾರತ ಜೋಡ ಯಾತ್ರೆ ಮಾಡಿ ಮುಂದ 2024 ಅಧಿಕಾರಕ್ಕೆ ಬರ್ತೇವೆ ಅಂತಕ್ಕಂಥ ಹಗಲು ಕನಸು ಕಂಡಿದ್ರೆ ಅದು ಆಗುವುದಿಲ್ಲ ಅಂತಕ್ಕಂಥ ಮಾತನ್ನ ಕಾಶ್ಮೀರದ ಸುಪ್ರೀಂ ಕೋರ್ಟ್ ಉತ್ತರ ಹೇಳ್ತೀವಿ. ಸುಪ್ರೀಂ ಕೋರ್ಟ್ ಇವತ್ತು ಗೊತ್ತಿರಲಿ ನಿಮಗೆಲ್ಲ 5 ಜನ ಜಡ್ಜ್ಗಳು ಸುಪ್ರೀಂ ಕೋರ್ಟ್ ಜಡ್ಜ್ಗಳು ನಿರ್ಣಯ ಕೊಟ್ಟಿದ್ದಾರೆ ಮುಂದೆ ಚುನಾವಣೆ ಮಾಡ್ರಿ ಅಂತ ಹೇಳಿದಾರ. ಆ ಕಾಶ್ಮೀರ ಜನ ಎಲ್ಲರೂ ಹೇಳಕತ್ತಾರೆ ಇವತ್ತು ಆರಾಮ್ ಬದುಕಾಕತ್ತಾರ ಅಲ್ಲಿ ಆರಾಮ್ ಬದುಕಾಕತ್ತಾರ ಅಭಿವೃದ್ಧಿ ಆಗ್ಬೇಕಂತ ಅಲ್ಲಿ ಇದು ಬಿಜೆಪಿ ಇದು ಬಿಜೆಪಿ ಇದೇ ಕಾಶ್ಮೀರ ಅಲ್ಲ ಪಿಓಕೆ ಪಾಕ್ ಆಕ್ರಮಿತ ಕಾಶ್ಮೀರ ಯಾರು ತಪ್ಪದು ಯಾರು ತಪ್ಪದು ನಮ್ಮ ಸೈನ್ಯ ಯುದ್ಧ ಮಾಡಕತ್ತಿತ್ತು ಅವಾಗ ರಾಜ ಹರಿಸಿಂಗ್ ನಮಗ ಅಲ್ಲಿ ಕಾಶ್ಮೀರ ರಾಜ ಒಪ್ಪಿಗೆ ಕೊಟ್ಟಿದ್ದ ಯುದ್ಧ ಮಾಡುವಾಗ ನೇರೂಜಿ ಅವರ ಗೆಳೆಯ ಏನ್ ಉಮರ್ ಅಬ್ದುಲ್ಲಾ ಅವನ ಅವ್ರ ಮುತ್ತ ಶೇಖ್ ಅಬ್ದುಲ್ಲಾ ನೇರು ಅವ್ರ ಕಾಸು ಗೆಳೆಯ ಅವ್ರ ಮಾತು ಕೇಳಿ ಆ ಕಾಶ್ಮೀರದ ಸಮಸ್ಯೆಯನ್ನು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಬಿಟ್ಟುಕೊಂಡಿಲ್ಲ ಅವರು ಕೊಟ್ಟಿದ್ರು ವಲ್ಲಭಭಾಯಿ ಪಟೇಲ್ ಕಾಶ್ಮೀರ ಸಮಸ್ಯೆ ಇರ್ತಿದ್ದೆ ಅಲ್ಲ ಕಾಶ್ಮೀರ ನಾನು ನೋಡ್ಕೊತೇನೆ ಅಂತ ಹೇಳಿ ನೇರೂಜಿ ಅವರು ಏನ್ ಮಾಡಿದ್ರು ಜುನಾಗಢ ಹೈದರಾಬಾದ್ ಕಾಶ್ಮೀರ ಮುಂದೆ ನನಗೆ ಬಿಟ್ಕೊಡ ಅಂತ ಹೇಳಿದ್ರು ಅವರು ಗೃಹಮಂತ್ರಿ ಬಿಟ್ಟು ಕೊಲ್ಲಿಲ್ಲ ಅವರು ಕೊಲ್ಲಿಲ್ಲ ಇಲ್ಲಿ ಜುನಾಗಢದಾಗ ಹಿಂದೂ ಸಂಖ್ಯಾತ ಬಹುಸಂಖ್ಯಾತರು ಅಲ್ಲಿ ಮುಸ್ಲಿಂ ರಾಜ ಇದ್ದ ಕಾಶ್ಮೀರದಾಗ ಹಿಂದೂ ರಾಜ ಇದ್ದ ಮುಸ್ಲಿಂ ಬಹುಸಂಖ್ಯಾತ ಇತ್ತು ಹೈದರಾಬಾದ್ ಮುಸ್ಲಿಂ ರಾಜ ಇದ್ದ ಇವ್ ನಾ ನೋಡ್ಕೊತ ಹೇಳ್ತಕ್ಕಂತ ಇವರು ಅವ್ರು ಹೇಳಿದ್ರು ದೊಡ್ಡ ದುರಂತ ಇವರು ಮಾಡಿರ್ತಕ್ಕಂಥ ಪಾಕಿಸ್ತಾನ ಅವತ್ ನಮ್ಮ ಸೈನ್ಯ ಯುದ್ಧ ಮಾಡಕತ್ತಿತ್ತು ಇನ್ನೊಂದು 2 ದಿವಸ ತಡೆದ್ರ ರಾವಣ ಪಿಂಡಿ ಹಾಕಿತ್ತು ನಮ್ಮ ಸೈನ್ಯ ಅಲ್ಲಿ ಹಾಕಿತ್ತು ಇನ್ನೂ 3 ದಿವಸ ಯಾವ್ದು ಅದನ್ನ ಯುದ್ಧ ನಿಲ್ಲಿಸ್ಬೇಕು ಅಂತ ಆದೇಶ ಮಾಡಿದ್ರು ಪ್ರಧಾನಮಂತ್ರಿಗಳು. ಹಿಂಗಾಗಿ ಏನು ಪಾಕಿಸ್ತಾನ ಮುಂದ್ ಬಂದಿತ್ತು ಪಾಕ್ ಆಕ್ರಮಿತ ಕಾಶ್ಮೀರ ಅಂತಕ್ಕಂಥ ಹಿಂದೂಸ್ತಾನದ ಭಾಗವನ್ನೇ ಕಾಶ್ಮೀರದ ಭಾಗವನ್ನೇ ಆಕ್ರಮಿಸಿ ಇವತ್ತು ಕೂಡ ಅಲ್ಲಿ ದೊಡ್ಡ ಅಲ್ಲಿ ಜನ ಒದ್ದಾಡಕತ್ತಾರೆ ಇವತ್ತಲ್ಲಿ ಅಲ್ಲಿ ಜನ ಕೂಡಾಕತ್ತಾರ ಹೋರಾಟ ಮಾಡಕತ್ತಾರ ನರೇಂದ್ರ ಮೋದಿ ನಮ್ಮ ನಾಯಕತ್ವ ಒಪ್ಕೋತೀವಿ ಅವ್ರು ಹಿಂದೂಸ್ತಾನದ ಕೂಡ್ತೀವಿ ಅಂತಕ್ಕಂತ ಮಾತನ್ನು ಇವತ್ತು ಅಲ್ಲಿ ಮುಸ್ಲಿಂ ಜನ ಹೇಳಕತ್ತಾರೆ. ಇವತ್ತು ಇದು ಭಾರತದ ಪರಿಸ್ಥಿತಿ ಇದು ಇತಿಹಾಸ ಗೊತ್ತಿರ್ಬೇಕು ನಮಗ. ಸುಮ್ಮನೆ ಕಾಂಗ್ರೆಸ್ ಏನಾದ್ರು ಹೇ ಹಿಂದೂ ಮುಸ್ಲಿಂ ಅಂತ ಹೇಳಿ ಕ್ರಿಶ್ಚಿಯನ್ ಅಂತ ಹೇಳ್ಕೊಂಡ್ ಹೋರ್ ತಗೊಳಂತ ಕೆಲಸ ಮಾಡಿದ್ರ ಈ ದೇಶ ಉದ್ದಾರ ಆಗುದಿಲ್ಲ. ಇತಿಹಾಸ ಹೇಳ್ತೈತಿ ನಾವು ಹೇಳಕತ್ತಿಲ್ಲ ಇದನ್ನ ಇತಿಹಾಸ ಸಾಕ್ಷಿ ಕಾಶ್ಮೀರ ಸಮಸ್ಯೆ ಇದು. ಅಲ್ಲಿ ಇವತ್ತು ಹೊಳೆ ಅಲ್ಲಿ ಆ ಗುಲಾಂ ನಬಿ ಆಜಾದ್ ಹೇಳಿದ್ರು ಗೊತ್ತಿರಲಿ ನಿಮ್ಗೆ ಕಾಂಗ್ರೆಸ್ ಇಡೀ ಜೀವನ ಕಳೆದಿರ್ತಕ್ಕಂಥ ಹಿರಿಯ ನಾಯಕರು
मुख्य आजा काश्मीर ब्राह्मण पंडित मैं हटे सत्य गुलाम नबी आजाद इन सत्य नेहरूजी करती पंडित नेहरू गोतिर निम्बर हुट धर्म हाँ कांग्रेस हुट धर्म सत्यावास कांग्रेस शाप इवत तेल बेगे बरकते तुणुग बेगे बरकते अब एंक्वर आगे केंद्र नम नायक समर्थ आगे गृह सचिव हेगू पार्लीमेंट ना काश्मीर हे बिड़ी अल अभिवृद्धि मार्ती दृष्टिया उद्योग को मत प्रवास हम रीत मार्ती इडी देश ना ऐन को सदर्भली विधानसौ बेलगा विधानसौ बसवराज रेड्डी हिरी नायक मतडकत बरद मेल मतडकत ना ऐन तम सरकार किवी अंत नोड़े ना हत निष ऐनू मिल बर नम एम पी बेसाकट्र इपत् जन एम पी कर्नाटक होगी प्रधानमंत्री हेल्थ ताकत निम्ला रीति मतलब सदराम क्यों हेतार हे मोदी को मोदी को यार स्लोगन मारबिटार इपत् एम पी इन मोदी मतलब कर्तव्य आर तिंग सरकार यारू कर्तव्य राज्य सरकार के इन मल बंत हाँ बंद हो नूरार ग्राम मुणि मंत्रालय नीर इन मुख्यमंत्री ग्राम होस ग्राम कटिस हिंदी मुख्यमंत्री मतलब मरीबार अब गुंजर केस मोदी एलकू मोदी अब कांग्रेस मंत्री माजी मंत्री मंत्री हाली मंत्री पी ए बंद साहेब्र इलो कोलार तक बस एक्सीडेंट आगे ब्रिज सत्तार ऐसा बीजेपी मत मोदी कारण अंत ऐन सोलापुर ट्रेन बीत नूर बस सत्तार ऐन बीजेपी बीजेपी मत मोदी कारण अंत मत हे आम दवाखाना गंड हर आम एल मंत्री हेत गंड हर बीजेपी कितापति नरेंद्र मोदी कारण अंतट आ मटक बंद कांग्रेस 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 बुद्धिमतुन तुम सगन तुम कांग्रेस अद्वि सगन तुम तेती आपरेशन मिल भारतीय जनता पार्टी इवतुंदे होराट अल मुद्दे दिन ना होराट मातीव कृष्ण नदी कृष्णा नदी योजना हनर जगदीश शेट्टर मुख्यमंत्री बेरे पार्टी हमारे नम हिंदी मुख्यमंत्री हिंदी नीरावरी मंत्री बसवराज बोम्मई सुमार हद सवि कोटि रूपये मंजूरी मारी नाम उस्तारी मंत्री मंजूरी मारी टेडर कर इडी जिले केरी तुम्हारे हम कामगारिया मसूति ग्राम बेगे आरूवरे गंटे एरना संघ बस स्वामी कर्क बंद पूजा तक दुडक इंत बरगाल बुद्ध बीजेपी जिले केरी तुम बीजेपी सरकार को बीजेपी सरकार बरत अकस्मात आंध्रद्वर केस हाक्रेस हाक्रे बोमाय साहेब जेल गल मुर्स मुटक बरत अद्वे कॉर्ट आदू मारे विजापुर जिले बर हम यार नीव ना यारूल मल कृष्णा नदी तुम महेश्वर ऐन हत दिवस इधर मल आता मृग मृग मल आ पुष्या मल आता हत दिवस अस्तक पुण्यर बरत उपयोग आलक अद्क आ धीर साहुने इंत धीर साहु कर्नाटक हिडक इडी देश तुम सवाल जन कांग्रेस नायक मन वेती अद्ल बैलो अंद्रे मत शिक्षण को भारतीय जनता पार्टी मातरे मुझे उग्रवा होराटवे मुग्सा भारतीय जनता पक्ष इडी राज्य संसद मन नाक नूर ईवत कोटि सतत एणसद्रू इना मुक्त हंत अंद्रे सामू कोटि दुडन वे हड़ीत कांग्रेस सरकार इवतु राज्य इवतु नल्वत्तु कोटि ईवत कोटि मे चित्रदल्लि एंटु कोटि इवत दुड्डन्न इवतु नम सरकार इवतु ओब्ब रैतन कण्णेरु कण्णीर वरसतक्कंत केलसवन्न माड्ता इल्ल इवतु बरगाल परिस्थिति एष्टे आदरू कूड ओंदु बंदु ओंदु सांतन हेळतक्कंत ओंदु शक्ति इवतु कांग्रेस पक्षदल्लि इल्ल
बर सुन को आर तिंग सरकार बंद बंद क्षेत्र जीवन सत्ती पर्स्थित इवत उद्भव आगे आ दिशा इवत सवर कोटि दुडन सिंह संसद मे चित्रक अधिकारी चर्चे चर्चे कूड़ा है तैयार टीवी नाइन दोर्सी अलग बदिगेट अद यार दुड ऐन अद्वन तोर्स जन आ दिशे बेंगलूर नल्वत कोटि ईवत कोटि आयतु नाकनूर ईवत कोटि आयतु इंट कोटि आयतु इंत ऐन कोड़ कांग्रेस सरकार के ना धिकार हाँती नम भारतीय जनता पक्ष इवत प्रतिभटने मुंदिन निर्माण कई बिड़ंगा इतना दौड़ प्रमाण होराटी एचरके गंटेन कांग्रेस सरकार के कुली ना बयस हगल दरुडकर कांग्रेस हगल इवत ग्यारंटी को ग्यारंटी यार ती को केएसआरटीसी पर्स्थित ऐन इवत यहाँ नूरा एपत् रूपये को ना नरेंद्र मोदी जीवर करोना सदर्भली हत के जी अखी को निरंतर इवर ईद के जी अखी को इवत नूरा एपत् जन को ईद ग्यारंटी यहाँ सवि रूपये को यार्यारे जन को इन्हने आत्मलोकन जन तीर्मान लोकसभा अल स्थल चुनाव हिडको मुझे विधानसभा चुनाव कूड़ा राज्य भारतीय जनता पक्ष बर निश्चित अंत मत बयस और मन सुमार 450 कोटि इन एणिके कार्य मुगद नूरार कोटि गटले लूटी माँ मन हण संग्रह विरोधी इवत ना प्रतिभटन विजयपुर नगर दी भारतीय जनता पक्ष जिला घटक हमको कांग्रेस नेतृत्व भ्रष्टाचार कांग्रेस नेतृत्व वह राहुल गांधी सोनिया गांधी जमीन मेले केपीसीसी अध्यक्ष जमीन मेले हिंदे केपीसीसी अध्यक्ष दिल्ली मन कोटि गटले दुड्डु बेंगलूर कोटि गटले दुड्डु इवत कांग्रेस नायक मन हाद्र नूरार कोटि गटले हण सिगुत्तद 65 वर्ष लूटी माडिदन्न प्रामाणिक प्रधानमंत्री नरेंद्र मोदी नेतृत्व केंद्र सरकार आईटी इडी मुखांतर इवते 65 वर्ष लूटी माडिदी अदन्न कक्कबेकु ना प्रतिभटने हमकोंडिदी राज्य सरकार ऐन एचरके मे तेलंगाणक अली चुनाव बंद्रे सुमार 40 कोटि 50 कोटि हण सिक्तु अंद्रे अली चुनाव गेल्लबेकाद्रे कांग्रेस नम जनर दुड्डव लूटी मार्कोंडु होगि नीवु तेलंगाण चुनाव केलसक्के प्रयत्न पट्रि ನೀವು ಇನ್ನು ಮುಂದಾದ್ರೆ ಜನ ನಿಮಗೆ ದೇಶದಲ್ಲಿ ಎಲ್ಲೋ ನೀವು ಕಾಂಗ್ರೆಸ್ ಅಧಿಕಾರಕ್ಕೆ ಬರಕತ್ತಿಲ್ಲ ಅನ್ನ ನಾಲ್ಕು ರಾಜ್ಯದಲ್ಲಿ ಕೂಡ ಜನ ಉತ್ತರ ಕೊಟ್ಟಾರ ಇವತ್ತು ಏನೋ ನೀವು ಏನು ಇವತ್ತು ಗ್ಯಾರಂಟಿ ಬಿಟ್ಟಿ ಭಾಗ್ಯಗಳನ್ನು ಘೋಷಣೆ ಮಾಡಿ ಬಂದ್ರಿ ಕಳೆದ 6 ತಿಂಗಳಲ್ಲಿ ಜನರಿಗೆ ಗೊತ್ತಾಗಿ ಬಿಟ್ಟಿದೆ ಕಾಂಗ್ರೆಸ್ನ ಮಾನಸಿಕತೆ ಏನು ಅನ್ನಂತದನ್ನ ಮುಂದೆ ಮತ್ತೆ ಕರ್ನಾಟಕದಲ್ಲಿ ನಾಳೆ ಲೋಕಸಭಾ ಚುನಾವಣೆಯಲ್ಲಿ ಅದಕ್ಕೆ ತಕ್ಕವಾದಂತ ಉತ್ತರವನ್ನ ಕೊಟ್ಟು 28ಕ್ಕೆ 28 ಲೋಕಸಭಾವನ್ನ ಗೆಲ್ಸೋರ ಮುಖಾಂತರ ನಿಮಗೆ ಉತ್ತರ ಕೊಡ್ತಾರ ಅಂತ ಬಯಸ್ತೀನಿ ಮನೆ ಕಾಂಗ್ರೆಸ್ ಸಂಸದ ಮನೆಯಲ್ಲಿ 400 ಕೋಟಿ ರೂಪಾಯಿ ಸಿಕ್ಕಾವ ಇನ್ನಾದರೂ ರೊಕ್ಕ ಅಂತಲ್ಲ ಇನ್ನಾದರೂ ರೊಕ್ಕ ಮತಮೋಜನೆ ಮಾಡಕತ್ತಾರ ಮನೆಯಲ್ಲಿ ಕೂತು ನೋಡಿರಬಹುದು ಕಾಂಗ್ರೆಸ್ ಸರ್ಕಾರ 65 ವರ್ಷ ಇಷ್ಟು ಲೂಟಿ ಮಾಡ್ಯಾರ ಏನು ಜನಸೇವೆ ಮಾಡ್ತಾರ ಅವರು ಇವರು ಸಿದ್ದರಾಮಯ್ಯ ಅವರು ಎಲ್ಲ ಫ್ರೀ ಅಂತ ಹೇಳ್ತಾರ ಎಷ್ಟು ಲೂಟಿ ಮಾಡಕತ್ತಾರ ಫ್ರೀನಾಗೆ ಕಮಿಷನ್ ಮಾಡಕತ್ತಾರ ಅವರಲ್ಲ ಅದಕ್ಕೆ ಈ ಸರ್ಕಾರ ಆದೇಶಲಗು ಎಂಪಿ ಎಲೆಕ್ಷನ್ ಮಾಡಿ ಅಟ್ಟೆ ಸರ್ಕಾರವು ಈ ಸರ್ಕಾರ ಬಿಡ್ತೈತಿ ಮತ್ತೆ ಕಾಂಗ್ರೆಸ್ದು ಎಂಪಿ ಎಲೆಕ್ಷನ್ ಕತ್ತಿ ಮುಗಿತೈತಿ ಅವ ಎಂಪಿಗಳು 10 ಸೀಟು ಬರಂಗಿಲ್ಲ ಅವರು ಎಲ್ಲರೂ ಜನರು ಎಲ್ಲ ಗೊತ್ತಾ ಬಿಟ್ಟಿತ್ತು ಅದೇ ರೀತಿಗೆ ನಾವು ಇಂದು ಪ್ರತಿಭಟನೆ ಮಾಡಿ ಇವತ್ತಲ್ಲ ಕಾಂಗ್ರೆಸ್ ವಿರುದ್ಧ ಅತಿ ಶೀಘ್ರದಲ್ಲಿ ನಾವೆಲ್ಲ ಬರುವಂತ ದಿನಗಳಲ್ಲಿ ಮೋದಿ ಅವರು 370 ಸೀಟುಗಳು ಬರ್ತಾವೆ ಎಂಪಿ ನಮ್ಮ ವಿಶ್ವಾಸ ಇದೆ ಅದಕ್ಕೆ ಇವತ್ತು ಈ ಭ್ರಷ್ಟಾಚಾರ ಕಾಂಗ್ರೆಸ್ ಮುಕ್ತ ಈ ಭ್ರಷ್ಟಾಚಾರ ಕಾಂಗ್ರೆಸ್ ಮಾಡಕತ್ತಾರ ಇನ್ನಷ್ಟು ಹೆಚ್ಚಿನ ಸುದ್ದಿಗಾಗಿ ನಮ್ಮ ನ್ಯೂಸ್ 11 ಕರ್ನಾಟಕ ಚಾನೆಲ್ ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ